ವೆಲ್ಕಮ್ ಗೈಸ್, ವೆಲ್ಕಮ್ ಟು ಒನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಪ್ರತಿದಿನ ಲೈವ್ ಬರ್ತಿದೆ, ಬಟ್ ಇವತ್ತು ಒಂದು ಸಣ್ಣ ವಿಡಿಯೋ ಮೂಲಕ ನಿಮ್ ಜೊತೆ ಕೆಲವೊಂದು ಸಂತೋಷದ ಸುದ್ದಿಯನ್ನ ಹಂಚ್ಕೋಬೇಕಂತೇಳಿ ಒಂದು ಸಣ್ಣ ವಿಡಿಯೋ ಮೂಲಕ ಕೆಲವೊಂದು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ನಮ್ಮ KPSC 2017 ಗೆಜೆಟೆಡ್ ಪ್ರೊಬೇಷನರಿ ನೋಟಿಫಿಕೇಶನ್ ಅನ್ನ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ದಾರೆ. ಸೊ ಮೊದಲಿಗೆ ಎಲ್ಲ ನಮ್ಮ 428 ಸ್ನೇಹಿತರು ಯಾರು ಈ ಎಕ್ಸಾಮ್ಸ್ ಅನ್ನ ಸಕ್ಸಸ್ಫುಲಿ ಕ್ಲಿಯರ್ ಮಾಡಿದ್ದಾರೆ, ಎಲ್ಲರಿಗೂ ಅನ್ ಅಕಾಡೆಮಿ ವತಿಯಿಂದ ಹಾರ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್ ಗೈಸ್. ಯು ಪೀಪಲ್ ಡಿಸರ್ವ್ ಇಟ್. ಓಕೆ, ಸೊ ನಮ್ಮ ಅನ್ ಅಕಾಡೆಮಿ KPSC ಅದು ಒಂದು ಏನು ಪ್ಲಸ್ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ನಾವು ಟಾಪ್ ಎಜುಕೇಟರ್ಸ್ ನಿಮಗೋಸ್ಕರ ಪಾಠವನ್ನು ಮಾಡ್ತಾ ಇದ್ದೀವಿ. ಸೊ ಈ ಟಾಪ್ ಎಜುಕೇಟರ್ಸ್ಗಳಲ್ಲಿ ಕೂಡ 4 ಜನ ನಮ್ಮ ಸ್ನೇಹಿತರು ಕೂಡ ಈ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಶ್ವೇತಾ ಮ್ಯಾಮ್ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, ಗಗನ ಕೃಷ್ಣಪ್ಪ ಮ್ಯಾಮ್ ಅಸಿಸ್ಟೆಂಟ್ ರಿಜಿಸ್ಟ್ರರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, ನಂದೀಶ್ ಕುಮಾರ್ ಸರ್ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, ಮತ್ತು ನಾನು ಸಂತೋಷ್ ಹಿರಮಠ್ ತಹಶೀಲ್ದಾರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಸೊ ಈ ವಿಡಿಯೋ ಮೂಲಕ ನನ್ನ ಪ್ರಿಪರೇಷನ್ಸ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಿಮ್ ಜೊತೆ ಕೆಲವೊಂದು ಮಾತುಗಳನ್ನು ಹಂಚ್ಕೋಬೇಕಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇದ್ರ ಮೇಲೆ ಒಂದು ಕಂಪ್ಲೀಟ್ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಮಾಡೋಣ ನಮ್ಮ ಅನ್ ಅಕಾಡೆಮಿ ಪ್ರೊಫೈಲ್ ದಲ್ಲಿ. ಓಕೆ, ನಮ್ಮ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ದಲ್ಲಿ. ಸೊ ಇದು ಸಂಪೂರ್ಣ ಫ್ರೀ ಇರುತ್ತೆ, ಎಲ್ಲ ಸ್ನೇಹಿತರು ಇದರಲ್ಲಿ ಭಾಗವಹಿಸಬಹುದು, ಮತ್ತು ಇದು ಲೈವ್ ಸೆಷನ್ ಅನ್ನ ಮಾಡೋಣ. ಸೊ ದಟ್ ನೀವು ಇಮಿಡಿಯೇಟ್ ಆಗಿ ನನ್ನ ಜೊತೆ ಡಿಸ್ಕಷನ್ಸ್ ಅನ್ನ ಮಾಡಬಹುದು. ಓಕೆ, ಸೊ ನಿಮ್ಮ ಪ್ರಶ್ನೆಯನ್ನ ನೀವು ಕೇಳ್ಬೋದು, ಅದಕ್ಕೆ ನಾನು ಉತ್ತರವನ್ನ ಕೊಡ್ತಾ ಇರ್ತೀನಿ. ಸೊ ಒಂದು ಲೈವ್ ಸೆಷನ್ ಅನ್ನ ಸಂಪೂರ್ಣ 1 ಗಂಟೆ ಇದ್ರ ಮೇಲೆ ಯಾವ ತರ ನಾನು ಪ್ರಿಪರೇಷನ್ಸ್ ಅನ್ನ ಮಾಡಿದ್ದೆ, ಅದ್ರ ಬಗ್ಗೆ ಯಾವ ರಿಸೋರ್ಸಸ್ ಅನ್ನ ನಾನು ಯೂಸ್ ಮಾಡ್ಕೊಂಡಿದ್ದೆ, ಯಾವ ತರ ನನ್ನ ಪ್ರಿಪರೇಷನ್ಸ್ ಅನ್ನ ಮಾಡಿದ್ದೆ, ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಷನ್ಸ್ ಅನ್ನ ಮಾಡೋಣ. ಓಕೆ, ಸೊ ಇವತ್ತು ಬ್ರೀಫ್ ಆಗಿ ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಬಂದ್ಬಿಟ್ಟು ಸಂತೋಷ್ ಹಿರಮಠ್ ಅಂತೇಳಿ, ಐ ಎಮ್ ಬಿ ಗ್ರಾಜ್ಯುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಈಗಾಗಲೇ ನಾನು ಇದು ನನ್ನ 2ನೇ ಅಟೆಂಪ್ಟ್ ಆಗಿತ್ತು. ಸೊ ಮೊಟ್ಟ ಮೊದಲನೇ ಅಟೆಂಪ್ಟ್ ನಂದು 2014 ಕೊಟ್ಟಿದ್ದೆ. ಸೊ 2015 ನೋಟಿಫಿಕೇಶನ್ದಲ್ಲಿ ಕೊಟ್ಟಿದ್ದೆ. 2014 ನಾನು ಸತತವಾಗಿ KS ಎಕ್ಸಾಮ್ಸ್ ಅನ್ನೇ ಕ್ಲಿಯರ್ ಮಾಡಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡು KS ಎಕ್ಸಾಮ್ಸ್ಗೋಸ್ಕರ ಪ್ರಿಪರೇಷನ್ಸ್ ಅನ್ನ ಪ್ರಾರಂಭಿಸಿದ್ದೆ. ಸೊ ನನ್ನ ಮೊದಲನೇ ಅಟೆಂಪ್ಟಲ್ಲಿ ಸಕ್ಸಸ್ಫುಲಿ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೆ, ಬಟ್ ಮೇನ್ಸ್ ಅನ್ನ ಕ್ಲಿಯರ್ ಮಾಡಕ್ ಆಗಲಿಲ್ಲ. ಸೊ ಮೊದಲನೇ ಹೊಡೆತವನ್ನ ನಾನು 2015 ನೋಟಿಫಿಕೇಶನ್ದಲ್ಲಿ ಪಡೆದಿದ್ದೆ. ಬಟ್ ಆ ಸಂದರ್ಭದಲ್ಲಿ ಎಸ್, ಆಗ ನಾನು ಎಸ್ ಏನೆಲ್ಲ ತಪ್ಪುಗಳನ್ನ ನಾನು ಮಾಡಿದ್ದೆ ನನ್ನ ಪ್ರಿಪರೇಷನ್ಸ್ ದಲ್ಲಿ. ಸೊ ಎಸ್, ಬೇಜಾರಾಯ್ತು. ಒಂದು ಗುರಿಯನ್ನ ಮುಟ್ಟಬೇಕಾದ್ರೆ ಬಹಳಷ್ಟು ಶ್ರಮವನ್ನ ಪಟ್ಟಿರ್ತೀವಿ. ಸೊ ಎಲ್ಲ ಸ್ನೇಹಿತರು ಅದಕ್ಕೆ ಆದ ಒಂದು ತ್ಯಾಗವನ್ನ ಮಾಡಿ ಅದಕ್ಕೆ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಆ ಗುರಿಯನ್ನ ತಲುಪುವಾಗ ನಾವು ಕೆಲವೊಮ್ಮೆ ಎಡವಿದಾಗ ಬೇಜಾರಾಗೇ ಆಗುತ್ತೆ. ಸೊ ಅದೇ ರೀತಿ ಈಗ ಕೂಡ ಎಷ್ಟು ಜನ ಸ್ನೇಹಿತರು ಆ ಸಿಚುವೇಶನ್ ದಲ್ಲಿ ಇದ್ದಾರೆ, ನಾನು ಕೂಡ ಅದೇ ಸಿಚುವೇಶನ್ ನನ್ನ ಮುಗಿಸಿಕೊಂಡು ಇವತ್ತು ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ನಾನು ಏನು ಅವತ್ತಿನ ದಿನ ನನ್ನ ತಪ್ಪುಗಳನ್ನ ಮಾಡಿದ್ದನ್ನ ತಿದ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾತನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಇವಾಗ. ಸೊ ಆಗ ನನಗೆ ಬಹಳಷ್ಟು ತೊಂದರೆ ಆಗಿತ್ತು. ಹೌದಪ್ಪ, ಈ ಅಟೆಂಪ್ಟಲ್ಲಿನೇ ಮುಗಿಸ್ಕೋತೀನಿ, ಒಂದು ಪ್ರಿಪರೇಷನ್ಸ್ ಉತ್ತಮವಾಗಿ ಮಾಡ್ಕೊಂಡಿದ್ದೆ ಅನ್ನೋ ಭಾವನೆಯಲ್ಲಿ ನಾನು ಇದ್ದಾಗ ಎಸ್, ಆಗ ನಾನು ನನ್ನ ಸ್ನೇಹಿತರ ಜೊತೆ ಮಾತಾಡಿದೆ. ನಮ್ಮ ಸೀನಿಯರ್ಸ್ ಯಾರ್ಯಾರು ಈ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ರು ಅವತ್ತಿನ ಸಂದರ್ಭದಲ್ಲಿ 2015 ನೋಟಿಫಿಕೇಶನ್ದಲ್ಲಿ. ಸೊ ಅವ್ರ ಜೊತೆ ಮಾತಾಡಿದಾಗ ಎಸ್, ನಾನು ಅವ್ರ ಜೊತೆ ನನ್ನ ಪ್ರಿಪರೇಷನ್ಸ್ ಯಾವ ರೀತಿ ಇತ್ತು ಅದನ್ನ ಅವ್ರ ಜೊತೆ ಹಂಚ್ಕೊಂಡಾಗ ಅವರು ನನಗೆ ಕೆಲವೊಂದು ಸಲಹೆಗಳನ್ನ ಕೊಟ್ಟರು. ಸಂತೋಷ್, ನೀ ಈ ತರ ಮಾಡಕ್ ಹೋಗ್ಬೇಡ, ಇದು ತಪ್ಪು. ಸಂತೋಷ್, ಇದು ನಿನ್ನ ಸ್ಟ್ರೆಂತ್, ಇದನ್ನ ಜಾಸ್ತಿ ಒತ್ತನ್ನ ಕೊಟ್ಟು ಇದ್ರ ಮೇಲೆ ಪ್ರಯತ್ನವನ್ನ ಮಾಡು. ಇದು ನಿನ್ನ ವೀಕ್ನೆಸ್, ಇದನ್ನ ಹೇಗಾದ್ರೂ ಸುಧಾರಣೆ ಮಾಡ್ಕೋ. ಈ ತರ ಅವ್ರ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದೆ. ಅಷ್ಟೇ ಅಲ್ಲದೆ ಬಹಳಷ್ಟು ಜನ ನಾವೇನ್ ಮಾಡ್ತೀವಿ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಅನ್ನ ಖಂಡಿತ ಅವರು ಯಾವ ಹಾದಿಯನ್ನ ಹಿಡಿದಿದ್ದಾರೆ ಅದನ್ನ ನೋಡ್ಕೊಂಡು ನಾವು ಕೂಡ ಹಾದಿಯನ್ನ ಹಿಡಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ನಾ ಏನ್ ಮಾಡಿದ್ಯಪ್ಪ ಅಂದ್ರೆ, ಯಾರು ನಮ್ಮ ಸ್ನೇಹಿತರು ಸಕ್ಸಸ್ ಅವಾಗಿನ ಜೊತೆ ನನ್ನ ಜೊತೆನೆ ಸಕ್ಸಸ್ ಅನ್ನ ಕಂಡಿರ್ಲಿಲ್ಲ 2015 ನೋಟಿಫಿಕೇಶನ್ದಲ್ಲಿ, ಅವ್ರ ಜೊತೆನೂ ಕೂಡ ನಾನು ಡಿಸ್ಕಷನ್ಸ್ ಅನ್ನ ಮಾಡಿದೆ, ಯಾವ ರೀತಿ ನೀವು ತಪ್ಪನ್ನ ಮಾಡಿದ್ರಿ, ಸೊ ದಟ್ ನಾ ಆ ತಪ್ಪನ್ನ ಪುನಃ ನಾ ಮಾಡಬಾರ್ದು ಮುಂದಿನ ಅಟೆಂಪ್ಟ್ದಲ್ಲಿ. ಸೊ ಅವ್ರ ಜೊತೆನೂ ಚರ್ಚೆ ಮಾಡಿದೆ, ನಾನು ಈ ತರ ತಪ್ಪು ಮಾಡಿದ್ದೀನಿ, ನೀವು ಇದನ್ನ ಮಾಡಕ್ ಹೋಗ್ಬೇಡಿ, ನೀವು ಯಾವ ತರ ತಪ್ಪು ಮಾಡಿದೀರಾ ಅದನ್ನ ದಯವಿಟ್ಟು ನನಗೆ ತಿಳಿಸ್ಕೊಡಿ, ನಾ ಅದನ್ನ ಅದರ್ಲಿಂತ ದೂರ ಇರ್ತೀನಿ. ಈ ತರ ನಾವು ಒಂದು ಗ್ರೂಪ್ ಅನ್ನ ಮಾಡ್ಕೊಂಡು ನನ್ನ ತಪ್ಪು ಏನಾಗಿದೆ ಅವ್ರಿಗೆ ಹಂಚ್ಕೊಂಡು, ಅವ್ರಲಿಂತ ಏನ್ ತಪ್ಪಾಗಿದೆ ಅದನ್ನ ನಾವು ಹಂಚ್ಕೊಂಡು, ಸೊ ಈ ತಪ್ಪುಗಳನ್ನ ಮಾಡಬಾರ್ದು, ಈ ತರ ಒಂದು ಪ್ರಿಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ನಂತರ ನಮ್ಮ ಸ್ನೇಹಿತರು ನಮಗೆ ಸೀನಿಯರ್ಸ್ ಸೊ ಒಂದು ಸಲಹೆಯನ್ನು ಕೊಟ್ಟಿದ್ರು, ಒಂದು ಮಾರ್ಗದರ್ಶನ ಕೊಟ್ಟಿದ್ರು, ಯಾವ ತರ ನೀವು ಪ್ರಿಪರೇಷನ್ಸ್ ಅನ್ನ ಮಾಡಬೇಕು ಅಂತೇಳಿ. ಸೊ ಅದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಪ್ರಿಪರೇಷನ್ಸ್ ಅನ್ನ ಪ್ರಾರಂಭಿಸಿದ್ವಿ ನಾವು. ಸೊ ನಾನು ನಿಮಗೆ ಒಂದು ಎಸ್, ಈ ಇದನ್ನ ಬ್ರೀಫ್ ಆಗಿ ನಿಮಗೆ ಒಂದೆರಡು ಪಾಯಿಂಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಏನ್ ಮಾಡ್ಬೇಕು ನಮ್ಮ ಸ್ನೇಹಿತರು ಅಂತೇಳಿ. ಸೊ ಇದ್ರ ಮೇಲೆ ನಾವು ಸಂಪೂರ್ಣ ಒಂದು ಕ್ಲಾಸ್ ಅನ್ನ ತಗೊಳ್ಳೋಣ ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ನಾ ಯಾವ ತರ ಪ್ರಿಪರೇಷನ್ಸ್ ಅನ್ನ ಮಾಡಿದೆ, ಏನು ತಿದ್ದುಪಡಿಗಳನ್ನ ತಗೊಂಡ್ ಬಂದೆ ನಾನು, ಏನೇನು ಬದಲಾವಣೆಯನ್ನ ತಗೊಂಡ್ ಬಂದೆ ನನ್ನ ಪ್ರಿಪರೇಷನ್ಸ್ ಅಲ್ಲಿ. ಸೊ 2015 ನಾನು ಅನ್ಸಕ್ಸಸ್ಫುಲ್ ಆಗಿದ್ದ ಕ್ಯಾಂಡಿಡೇಟ್, 2017 ಸಕ್ಸಸ್ ಅನ್ನ ಕಾಣಬೇಕಾದ್ರೆ ಏನು ಮುಖ್ಯವಾದ ಬದಲಾವಣೆಗಳನ್ನ ಮಾಡಿಕೊಂಡೆ, ಏನು ನನ್ನ ಹಳೆಯ ಸ್ಟ್ರಾಟಜಿಯನ್ನ ಮುಂದುವರಿಸ್ಕೊಂಡೆ, ಅಥವಾ ಯಾವ ಸ್ಟ್ರಾಟಜಿಯನ್ನ ನಾನು ಚೇಂಜ್ ಮಾಡ್ಕೊಂಡೆ, ಇದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಒಂದು ಸ್ಪೆಷಲ್ ಕ್ಲಾಸ್ ಮೂಲಕ. ಸೊ ಅದು ಲೈವ್ ಸೆಷನ್ ಇರಲಿ, ಎಲ್ಲ ಸ್ನೇಹಿತರು ಅದರಲ್ಲಿ ಭಾಗವಹಿಸಬಹುದು.
ಸೊ ಈ ರೀತಿ ಮಾಡಿದಾಗ ಸೊ ಇವತ್ತು ನಾ ಸಕ್ಸಸ್ ಕಂಡಾಗ ನಾನು ಒಮ್ಮೆ ಹಿಂತಿರುಗಿ ನೋಡಿದಾಗ ಏನೆಲ್ಲ ನನಗೆ ಏನು ಅನಿಸುತ್ತೆ ಏನನ್ನ ಮಾಡಿದರೆ ಸೊ ಒಂದು ನಾವು ಗುರಿಯನ್ನು ತಲುಪಬೇಕಾದ್ರೆ ಒಂದೇ ದಾರಿ ಇರಲ್ಲ, ಬಟ್ ಡೆಫಿನೆಟ್ಲಿ ಒಂದು ದಾರಿಯನ್ನು ನಾವು ಹಿಡ್ಕೊಂಡು ಇವತ್ತು ಗುರಿಯನ್ನು ತಲುಪಿದ್ದೀವಿ ನಮ್ದು. ಓಕೆ, ಸೊ ನಾವೇನು 428 ಜನ ಇವತ್ತು ಸೆಲೆಕ್ಟ್ ಆಗಿದ್ದೀವಿ. ಸೊ ಎಲ್ಲರೂ ಅವ್ರದೇ ಆದ ಒಂದು ಮಾರ್ಗವನ್ನು ಹಿಡ್ಕೊಂಡು ಹೋಗಿದ್ರು. ಸೊ ಆ ಮಾರ್ಗದ ಮೂಲಕ ತಮ್ಮ ತಮ್ಮ ಗುರಿಗಳನ್ನು ಅವರು ಮುಟ್ಟಿದ್ದಾರೆ ಇವತ್ತು. ಸೊ ನಾ ಯಾವ ಮಾರ್ಗವನ್ನ ಹಿಡಿದುಕೊಂಡು ಈ ಗುರಿಯನ್ನ ತಲುಪುತ್ತೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಅದ್ರ ಜೊತೆಗೇನೆ ಇದು ಒಂದೇ ದಾರಿನ, ನೋ ದೇರ್ ಆರ್ ಮೆನಿ ವೇಸ್. ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಇಂಡಿವಿಜುವಲ್ ವ್ಯಕ್ತಿ ಆಗಿರ್ತಾನೆ. ಸೊ ಅವನಿಗೆ ಆದ ಸ್ಟ್ರೆಂತ್ ಇರುತ್ತೆ, ಅವನಿಗೆ ಆದ ವೀಕ್ನೆಸ್ ಇರುತ್ತೆ, ಅದನ್ನ ನಾವು ಗುರುತಿಸ್ಕೊಂಡು ನಮ್ಮ ಗುರಿಯನ್ನ ತಲುಪಬೇಕಾಗತ್ತೆ. ಸೊ ಅದ್ರ ಮುಖಾಂತರ ನೀವು ಎಸ್ ನನಗೆ ಯಾವುದು ಸೂಕ್ತ ದಾರಿ ಅದನ್ನ ನೀವು ಎಲ್ಲ ನಮ್ಮ ಎಜುಕೇಟರ್ಸ್ ಏನು ಸೆಲೆಕ್ಟ್ ಆಗಿರ್ತಾರೆ ಇವರು ಎಲ್ಲ ಪ್ರಿಪರೇಷನ್ ಸ್ಟ್ರಾಟಜಿಯನ್ನ ನೋಡ್ಬಿಟ್ಟು ನಿಮಗೆ ಯಾವುದು ಸೂಕ್ತ ಆಗುತ್ತೆ, ನೀವು ಯಾವ ದಾರಿ ಮುಖಾಂತರ ಹೋದ್ರೆ ನಿಮಗೆ ಯಶಸ್ಸು ಸಿಗುವ ಸಾಧ್ಯತೆ ಇರುತ್ತೆ ಅದನ್ನ ನೀವು ಅದನ್ನ ಮನವರಿಕೆ ಮಾಡ್ಕೋಬೇಕಾಗತ್ತೆ. ಸೊ ಅದ ದೃಷ್ಟಿಯಲ್ಲಿ ನಾನು ಕೆಲವೊಂದು ನಾನು ಏನು ತಪ್ಪುಗಳನ್ನ ಮಾಡಿದ್ದೆ ಮತ್ತು ನನ್ನ ಪ್ರಕಾರ ಏನನ್ನ ಮಾಡಿದ್ರೆ ಮತ್ತು ಏನನ್ನ ಮಾಡಬಾರದು ಸಕ್ಸಸ್ ಅನ್ನ ಕಾಣೋಕ್ಕೋಸ್ಕರ ಅಂತ ಹೇಳಿ ಕೆಲವೊಂದು ಮಾತುಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಫೈನ್, ನಾವೆಲ್ಲ ಯಾರು ಸ್ನೇಹಿತರು ಸೆಲೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕಾಂಗ್ರಾಚುಲೇಟ್ ಹೇಳಿದ್ವಿ, ಫೈನ್, ಈಗ ಮುಗೀತು, ದಿಸ್ ಇಸ್ ಡನ್ ಅಂಡ್ ಡಸ್ಟೆಡ್. ನೆಕ್ಸ್ಟ್ ಪುನಃ ಹೊಸ ನೋಟಿಫಿಕೇಶನ್ ಬರ್ತಾ ಇದೆ, ಅದಕ್ಕೆ ನಾವು ಈಗ ತಯಾರಿಯನ್ನ ಮಾಡ್ತಾ ಇದ್ದೀವಿ, ಹೌದಾ? ಸೊ ಅದಕ್ಕೆ ಒಂದು ಬ್ಯೂಟಿಫುಲ್ ಕೋಟ್ ಅನ್ನ ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. ಎಲ್ಲಾ ಸ್ನೇಹಿತರು ಯಾರು ಮುಂದಿನ ಕೇಸ್ ನೋಟಿಫಿಕೇಶನ್ಗೋಸ್ಕರ ಕಾಯ್ತಿದ್ದೀರಾ, ನಿಮಗೆ ಇದಕ್ಕಿಂತ ಒಳ್ಳೆ ಕೋಟು ಇದನ್ನ ಬರೆದಿಟ್ಕೊಂಡು ಬಿಡಿ. ಇದಕ್ಕಿಂತ ಇದು ಕೇವಲ ಕೇಸ್ ಪ್ರಿಪರೇಷನ್ಸ್ ಅಷ್ಟೇ ಅಲ್ಲ, ನಮ್ಮ ಜೀವನದ ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಕೂಡ ಈ ಕೋಟ್ ನಮ್ಗೆ ಅಗತ್ಯ. ಏನಪ್ಪ ಸಿಂಪಲ್ ಇದೆ ನೋಡಿ ಕೋಟ್, ಕಾನ್ಸಂಟ್ರೇಟ್ ಕೊಡಿ. ಇಟ್ ಈಸ್ ಬೆಟರ್ ಟು ಬಿ ಪ್ರಿಪೇರ್ಡ್ ಫಾರ್ ಎನ್ ಅಪಾರ್ಚುನಿಟಿ. ಓಕೆ, ಇಟ್ ಈಸ್ ಬೆಟರ್ ಟು ಬಿ ಪ್ರಿಪೇರ್ಡ್ ಫಾರ್ ಎನ್ ಅಪಾರ್ಚುನಿಟಿ ಅಂಡ್ ನಾಟ್ ಹ್ಯಾವ್ ಒನ್. ತಿಳಿತಿದೆ ಅಂತ ಭಾವಿಸಿದ್ದೀನಿ. ಇಟ್ ಈಸ್ ಬೆಟರ್ ಟು ಬಿ ಪ್ರಿಪೇರ್ಡ್ ಸಾರಿ ಇಟ್ ಈಸ್ ಬೆಟರ್ ಟು ಬಿ ಪ್ರಿಪೇರ್ಡ್ ಫಾರ್ ಎನ್ ಅಪಾರ್ಚುನಿಟಿ ಇಟ್ ಈಸ್ ಬೆಟರ್ ಟು ಬಿ ಪ್ರಿಪೇರ್ಡ್ ಫಾರ್ ಎನ್ ಅಪಾರ್ಚುನಿಟಿ ಅಂಡ್ ನಾಟ್ ಹ್ಯಾವ್ ಒನ್ ರಾದರ್ ದೆನ್ ಹ್ಯಾವ್ ಎನ್ ಅಪಾರ್ಚುನಿಟಿ ಅಂಡ್ ನಾಟ್ ಬಿ ಪ್ರಿಪೇರ್ಡ್. ವಾವ್, ಎಷ್ಟು ಬ್ಯೂಟಿಫುಲ್! ಇದನ್ನ ನಾವು ಜೀವನದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಎಷ್ಟು ಕೊಂಡು ಸಮಸ್ಯೆಗಳಿಗೆ ನಾವು ತಯಾರಾಗಿ ಕೂಡಬಹುದು. ಓಕೆ, ಸೊ ಏನ್ ಹೇಳ್ತಾ ಇದ್ದೇನೆ, ಸಿಂಪಲ್ ಹೇಳ್ತಾ ಇದ್ದೇನೆ, ಇನ್ನೂ ನಮಗ್ ನೋಟಿಫಿಕೇಶನ್ ಬಂದಿಲ್ಲ, ಬಂದಿಂದ ತಯಾರಿ ಮಾಡ್ತೀನಿ. ಓಕೆ, ನಮ್ ಕಡೆ ಹೇಳ್ತಾರೆ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾವಿ ತೋಡಬಾರ್ದು ಅಂತೇಳಿ. ಅದೇ ರೀತಿ ಆ ನೋಟಿಫಿಕೇಶನ್ ಬರ್ಲಿ, ಆಮೇಲೆ ನಾ ಪ್ರಿಪರೇಷನ್ಸ್ ಅನ್ನ ಮಾಡ್ತೀನಿ. ಆ ಡೇಟ್ ಬಿಡ್ಲಿ ಅವರು, ಆಮೇಲೆ ನಾ ಪ್ರಿಪರೇಷನ್ಸ್ ಅನ್ನ ಮಾಡ್ತೀನಿ. ನನ್ನ ಹಾಲ್ ಟಿಕೆಟ್ ಬರ್ಲಿ, ಆಮೇಲೆ ನಾ ಪ್ರಿಪರೇಷನ್ಸ್ ಮಾಡ್ತೀನಿ. ನೋ ಅಪಾರ್ಚುನಿಟಿ ನಾಕ್ಸ್ ಎಟ್ ಯೋರ್ ಡೋರ್ ಓನ್ಲಿ ಒನ್ಸ್. ಅದು ಯಾವಾಗ ನಾಕ್ ಮಾಡಿರುತ್ತೆ, ಎರಡು ಕೈಲಿ ಬಾಚ್ಕೊಂಡು ಹಿಡ್ಕೊಂಡು ಬಿಡ್ಬೇಕು ಅದನ್ನ. ಓಕೆ, ಸೊ ಅದಕ್ಕೋಸ್ಕರ ನಮಗ್ ಗೊತ್ತಿದೆ ಈಗ ಮುಂದೆ ನೋಟಿಫಿಕೇಶನ್ ಬರುವ ಸಾಧ್ಯತೆ ಇದೆ, ಇವತ್ತನ್ನೇ ನಾವು ತಯಾರಿ ಮಾಡಿ ಕೊಡೋಣ. ನಾ ತಯಾರಿ ಮಾಡಿದ್ದು ಬೇಕಾದ್ರೆ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ನಡೆಯುತ್ತೆ, ವ್ಯರ್ಥ ಅಂತ ಆಗಲ್ಲ, ನಾ ಕಲ್ತಿದ್ವಿ ಇವತ್ತು ನಾಲೇಜು. ಆದ್ರೆ ನೋಟಿಫಿಕೇಶನ್ ಬಂದಾಗ ನಾನು ಪ್ರಿಪೇರ್ ಆಗಿಲ್ಲ ಅಂದ್ರೆ ಅದಕ್ಕೆ ಏನ್ ಮಹತ್ವ ಇರುತ್ತೆ? ಬೇರೆಯವರು ಯಾರು ಪ್ರಿಪೇರ್ಡ್ ಇದ್ದಾರೆ ಅವ್ರು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ನಾನು ನೋಟಿಫಿಕೇಶನ್ ಕಾಯ್ತಾ ಕಾಯ್ತಾ ಕೂತೆ, ಇವತ್ತು ಕಾಯ್ತಾ ಕಾಯ್ತಾ ಕೂತಾನೆ ಇರ್ತೀನಿ. ಅದಕ್ಕೋಸ್ಕರ ನೋಟಿಫಿಕೇಶನ್ ಬರ್ಲಿ, ಏನಾದ್ರೂ ಆಗ್ಲಿ, ಆಮೇಲೆ ನಾವು ಅದಕ್ಕೆ ತಯಾರಿ ಮಾಡೋಣ. ನೋ, ಈ ತರ ಭಾವನೆಯಲ್ಲಿ ನಾವು ಇರಬಾರ್ದು. ಎಸ್, ಮುಂದೆ ಬರೋ ಸಾಧ್ಯತೆ ಇದೆ, ನಾ ಸರಿ, ನಾ ಇವತ್ತು ಪ್ರಿಪೇರ್ ಆಗಿ ರೆಡಿ ಇರ್ತೀನಿ. ಅದು ಬಂದಾಗ ನನ್ನ ಎಲ್ಲಾ ಸ್ಟ್ರೆಂತ್ ಮೂಲಕ ಅದನ್ನ ಎದುರಿಸ್ತೀನಿ ನಾನು. ಅದೇನ್ ಬಂದಿರುತ್ತೆ ಅದನ್ನ ನನ್ನಲಿಂತ ಬಿಟ್ಟು ಹೋಗಕ್ ಕೊಡಲ್ಲ, ಅದನ್ನ ಬಾಚ್ಕೊಂಡು ಹಿಡ್ಕೊಂಡು ಕೂತು ಬಿಡ್ತೀನಿ ನಾನು. ಓಕೆ, ಈ ಭಾವನೆಯಲ್ಲೇ ನಮ್ಮ ಪ್ರಿಪರೇಷನ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಕೆಲವೊಂದು ಸ್ಮಾಲ್ ಒಂದು 5 ನಿಮಿಷದಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡಕ್ಕೆ ಬಯಸ್ತೀನಿ ಸ್ನೇಹಿತರೆ. ಒಂದನೇದು ಮುಖ್ಯವಾಗಿ ಏನ್ ಮಾಡ್ಬೇಕು ನಾವು, ಒಂದು ಯಾವ್ದ್ರಲ್ಲಿನೇ ನಾವು ಸಕ್ಸಸ್ ಅನ್ನ ಕಾಣ್ಬೇಕಂದ್ರೆ ಫೋಕಸ್ ಆನ್ ಕಮಿಟ್ಮೆಂಟ್ ಅಂಡ್ ನಾಟ್ ಓನ್ಲಿ ಆನ್ ಮೋಟಿವೇಶನ್. ಬಹಳಷ್ಟು ಜನ ಮಾಡ್ತೀವಿ ನಾವು ಇದನ್ನ, ಪ್ರತಿದಿನ ಎದ್ಬಿಟ್ಟು ತಪ್ಪಂತ ಹೇಳ್ತಾ ಇಲ್ಲ, ಒಬ್ಬ ವ್ಯಕ್ತಿ ಮೋಟಿವೇಟೆಡ್ ಆಗಿರೋದು ಬಹಳ ಆಗತ್ತೆ ನಮ್ಮ ಪ್ರಿಪರೇಷನ್ಸ್ ದಲ್ಲಿ, ಹೌದಾ? ಪ್ರತಿದಿನ ನಾವು ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇರ್ತೀವಿ, ತಾಸ್ ಗಟ್ಟಲೆ ಓದ್ತಾ ಇರ್ತೀವಿ. ಸೊ ಮೋಟಿವೇಟೆಡ್ ಆಗಿರ್ಬೇಕು, ಬಹಳ ಒಳ್ಳೇದು, ಬಹಳ ಅಗತ್ಯ ಕೂಡ. ಆದ್ರೆ ನಾವ್ ಏನ್ ಮಾಡ್ತೀವಿ, ಬಹಳ ಜನ ನೀವು ಕೂಡ ಮಾಡ್ತಿರ್ತೀರ, ಒಮ್ಮೆ ನೀವೇ ನೀವು ಏನ್ ಮಾಡ್ತಿರ್ತೀರ ಅಂತ ಆಲೋಚನೆ ಮಾಡಿದ ನಿಮ್ಗೆ ಏನ್ ಗೊತ್ತಾಗುತ್ತೆ, ಪ್ರತಿದಿನ ಮೋಟಿವೇಶನಲ್ ಕೋಟ್ಸ್ ಅನ್ನ ಓದ್ತಾ ಕೂಡುದು, ಪ್ರತಿದಿನ ಮೋಟಿವೇಶನಲ್ ವಿಡಿಯೋಸ್ ಅನ್ನ ನೋಡ್ತಾ ಕೂಡುದು. ಕೇವಲ ಮೋಟಿವೇಶನ್ ಅನ್ನ ವಿಡಿಯೋಸ್ ಅನ್ನ ನೋಡಿ ಮೋಟಿವೇಟ್ ಆಗ್ತೀವಿ ವಿನಃ ಅದನ್ನ ನಮ್ಮ ಜೀವನದಲ್ಲಿ ನಮ್ಮ ಪ್ರಿಪರೇಷನ್ ದಲ್ಲಿ ಅದನ್ನ ಅಳವಡಿಸ್ಕೋದಿಲ್ಲ. ಎಸ್, ಫುಲ್ ಶಕ್ತಿಲೇ ಮೋಟಿವೇಟ್ ಆದೆ, ಮುಗಿತ ಅಲ್ಲಿಗೆ ಬಿಟ್ಟೆ ಅದನ್ನ. ಏನ್ ಉಪಯೋಗ ಆಯ್ತು ನೀವು ಮೋಟಿವೇಟ್ ಆಗಿದ್ದು? ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಲೀಡರ್ಸ್ ಫೋಟೋ ಹಾಕೊಂಡೆ ನಾನು, ಪ್ರತಿದಿನ ಅವರನ್ನ ನೋಡಿ ಮೋಟಿವೇಟ್ ಆದೆ. ಏನ್ ಮಾಡಿದ್ರಿ? ನೆಕ್ಸ್ಟ್ ಲ್ಯಾಪ್ಟಾಪ್ ತಗೋದು, ಆಟ ಆಡ್ಕೊಂಡು ಕೂತೆ, ಮೂವಿ ನೋಡ್ಕೊಂಡು ಕೂತೆ, ವಿಡಿಯೋ ಹಚ್ಕೊಂಡು ವಿಡಿಯೋ ಮಸ್ತ್ ಮೋಟಿವೇಶನಲ್ ವಿಡಿಯೋಸ್ ನೋಡಿದೆ. ಯಾರ್ಯಾರು ಯಾವ್ಯಾವ ತರ ಸಾಧನೆ ಮಾಡಿದಾರೆ ಎಲ್ಲ ನೋಡ್ಕೊಂಡೆ. ಏನ್ ಮಾಡಿದ್ರಿ ಆ ಮೋಟಿವೇಶನ್ ಆಗಿಂದ ನಿಮ್ಮ ಜೀವನದಲ್ಲಿ, ನಿಮ್ಮ ಪ್ರಿಪರೇಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ? ಇಲ್ಲ, ಒಬ್ಬಂದಾದಿಂದ ಇನ್ನೊಬ್ಬಂದ್ ನೋಡಿದೆ, ಅವಂದಾದಿಂದ ಇನ್ನೊಬ್ಬಂದ್ ನೋಡಿದೆ, ಇದೇ ತರ ಮಾಡ್ತಾ ಹೋದೆ. ದಯವಿಟ್ಟು ಇದನ್ನ ಮಾಡಬೇಡಿ. ಎಸ್, ಮೋಟಿವೇಟ್ ಆಗಿ, ಡೆಫಿನೆಟ್ಲಿ ಅಗತ್ಯ, ಮೋಟಿವೇಟೆಡ್ ಆಗ್ಬೇಕು. ಬಟ್ ಫೋಕಸ್ ಆನ್ ಕಮಿಟ್ಮೆಂಟ್, ನೀವೆಷ್ಟು ಕಮಿಟ್ ಆಗಿದ್ದೀರಾ ಅಷ್ಟು ಮೋಟಿವೇಟ್ ಆದ ನಂತರ ಅದನ್ನ ನಿಮ್ಮ ಪ್ರಿಪರೇಷನ್ಸ್ ಅಲ್ಲಿ ಯಾವ ತರ ಅಳವಡಿಸ್ಕೊಂಡಿದ್ದೀರಾ,
ಅವರು ಎಷ್ಟು ತಾಸು ಓದಿದ್ದಾರೆ, ಯಾವ ರೀತಿ ಓದಿದ್ದಾರೆ, ನೀವು ಕೂಡ ಆ ತರ ಓದ್ತಾ ಇದ್ದೀರಾ, ಈ ತರ ಮೋಟಿವೇಟ್ ಆಗಿದ್ದನ್ನ ನಿಮ್ಮ ಪ್ರಿಪರೇಷನ್ ದಲ್ಲಿ ಬಳಕೆ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು ಸ್ನೇಹಿತರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕೇವಲ ಮೋಟಿವೇಟ್ ಆಗುವುದು ಎದಕ್ಕೂ ಉಪಯೋಗಿಲ್ಲ, ಮೋಟಿವೇಟ್ ಆಗುವುದು ಅಗತ್ಯ, ಅದನ್ನ ನಮ್ಮ ಪ್ರಿಪರೇಷನ್ ದಲ್ಲಿ ಬಳಕೆ ಮಾಡುವುದು ಅಗತ್ಯ ಅದು. ಓಕೆ, ಮೋಟಿವೇಟ್ ಆಗುವುದಕ್ಕಿಂತ ಅದು ಬಹಳ ಅಗತ್ಯ. ನೆಕ್ಸ್ಟ್, ಮೇಕ್ ದಿಸ್ ಜರ್ನಿ ಫನ್ ಸ್ನೇಹಿತರೆ, ಬೇಜಾರ್ಲಿಂತ ಓದ್ಬೇಡಿ, ಯಾರ್ದು ಕಷ್ಟಕ್ಕೆ ಓದಕ್ ಹೋಗ್ಬೇಡಿ, ನೀವು ಅಧಿಕಾರಿ ಆಗ್ಬೇಕು ಅನ್ನೋದು ನಿಮ್ಮ ಗುರಿ ಇರಬೇಕು. ಇನ್ನೊಬ್ರು ಹೇಳಿದ್ದಾರೆ ನಮ್ಮ ತಂದೆ ತಾಯಿ ಆಸೆ ಇದು, ನನ್ನ ಸ್ನೇಹಿತರಾಗಿದ್ದಾರೆ ಅದಕ್ಕೆ ನಾನು ಆಗ್ಬೇಕು, ನೋ, ಈ ತರ ಆದ್ರೆ ಯು ವಿಲ್ ನಾಟ್ ಎಂಜಾಯ್ ದಿಸ್ ಪ್ರಿಪರೇಷನ್, ಯಾಕಂದ್ರೆ ಇಟ್ ಈಸ್ ನಾಟ್ ಅ ಸ್ಮಾಲ್ ರೇಸ್, ಇವತ್ತು ಮಾಡಿದೆ ನಾಳೆ ಅಫ್ಸರ್ ಅದೇ, ನೋ, ಇಟ್ಸ್ ಅ ಮ್ಯಾರಥಾನ್, ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಆಗ್ತಾನೆ ಇರುತ್ತೆ, ನೀವು ಪ್ರತಿನಿತ್ಯ ತಾಸುಗಟ್ಟಲೆ ಓದ್ಲೇಬೇಕು. ಸೊ ಅದಕ್ಕೋಸ್ಕರ ಮೇಕ್ ದಿಸ್ ಜರ್ನಿ ಫನ್, ನೀವು ಏನ್ ಮಾಡ್ತಾ ಇದ್ದೀರಾ ಅದರಲ್ಲಿ ಖುಷಿ ಪಡಿ, ಖುಷಿ ಖುಷಿಲೇ ಓದ್ತಾ ಇರಿ ಪ್ರತಿದಿನ. ಎಸ್, ಆ ಹರ್ಷದಿಂದ ಎಸ್ ನಾ ಓದ್ತಾ ಇದ್ದೀನಿ, ಇವತ್ತು ನಾ ಹೊಸದನ್ನ ಕಲಿತಾ ಇದ್ದೀನಿ, ಈ ಮೋಟಿವೇಟೆಡ್ ಮೈಂಡ್ ಇಟ್ಕೊಂಡು ಓದಕ್ ಪ್ರಾರಂಭಿಸಿ. ಇವತ್ತು ಓದ್ಬೇಕಾ, ಇವತ್ತು ಆನ್ಸರ್ ಬರಿಬೇಕಾ, ಇವತ್ತು ಒಂದ್ ಎಸ್ ಎನ್ನ ಬರ ತೆಗಿಬೇಕಾ, ಎಷ್ಟು ಬರೀಲಿ ನಾನು, ಈ ಭಾವನೆ, ಆ ನೆಗೆಟಿವ್ ಥಾಟ್ ಲಿಂತ ಹೊರಗೆ ಬಂದು ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಇಟ್ಕೊಂಡು ಪ್ರಿಪರೇಷನ್ಸ್ ಅನ್ನ ಮಾಡಿ, ಖುಷಿ ಖುಷಿಲೇ ಮಾಡಿ. ನೀವು ಓದಿದ್ದನ್ನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಓಕೆ, ಎಷ್ಟು ಹಚ್ಕೋತೀರಾ ಅಷ್ಟು ಬೆಳೆಯುತ್ತೆ. ನೀವೇನ್ ತಿಳ್ಕೊಂಡಿದ್ರೆ ಒಂದು ಟಾಪಿಕ್ ಅನ್ನ ಅದನ್ನ ಇನ್ನೊಬ್ಬರ ಜೊತೆ ಹಚ್ಕೊಳ್ಳಿ, ಅವ್ರೆಂತ ಓದಿದ್ದಾರೆ, ಅವ್ರೇನ್ ತಿಳ್ಕೊಂಡಿದ್ದಾರೆ ಅದನ್ನ ನೀವು ಕಲೀರಿ. ಆಲ್ವೇಸ್ ಬಿ ವಿತ್ ಎನ್ ಓಪನ್ ಮೈಂಡ್, ನೀವು ಓದಿದ್ದನ್ನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು, ಅವ್ರು ಓದಿದ್ದನ್ನ ನೀವು ಸ್ವೀಕರಿಸಬೇಕು. ಓಕೆ, ಇದು ಸರಿನಾ ಹಾಗಾದ್ರೆ ಈ ತರ. ಓಕೆ, ಲೆಟ್ಸ್ ಹ್ಯಾವ್ ಇಟ್ ಆಸ್ ಅ ಫನ್ ಫಿಲ್ಡ್ ಜರ್ನಿ. ಬೇಜಾರಲ್ಲೇ ಯಾರು ಓದೋ ಅಗತ್ಯ ಇಲ್ಲ, ನಮ್ಮ ಆಸೆ ಇದು, ನನ್ನ ಗುರಿ ಇವತ್ತು ನಾ ಅಧಿಕಾರಿ ಆಗ್ಬೇಕು ಅನ್ನೋದು ನನ್ನ ಗುರಿ ಇತ್ತು, ನನ್ನ ಛಲ ಇತ್ತು, ಅದಕ್ಕೆ ಎಷ್ಟೇ ಕಷ್ಟ ಬರಲಿ ಆ ಕಷ್ಟನ ಖುಷಿ ಖುಷಿಲೇ ಎದುರಿಸ್ತಾ ಓದ್ತಾ ಇರೋಣ. ಓಕೆ, ಸೊ ನೆಕ್ಸ್ಟ್, ಗೆಟ್ ರೀಡ್ ಆಫ್ ಡಿಸ್ಟ್ರಾಕ್ಷನ್ಸ್. ಒಂದಲ್ಲ ಎರಡಲ್ಲ ಹಲವಾರು ಡಿಸ್ಟ್ರಾಕ್ಷನ್ಸ್ ನಮಗೆ. ಓಕೆ, ಈ ಟೆಕ್ನಾಲಜಿ ಏನು ನಮಗೆ ಬೂನ್ ಅಂತ ಏನ್ ಕರಿತೀವಿ ಅದು ಕೂಡ ನಮಗೆ ಬೇನಾಗುತ್ತೆ, ಹೌದಾ, ಇದ್ರಲ್ಲೇನೆ ಬಹಳಷ್ಟು ಡಿಸ್ಟ್ರಾಕ್ಷನ್ಸ್ ಬರುವ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಏನ್ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ ಅದನ್ನ ನೀವು ಮನವರಿಕೆ ಮಾಡ್ಕೋಬೇಕು, ಅದ್ರಲಿಂತ ದೂರ ಇಡುವ ಪ್ರಯತ್ನ ಮಾಡ್ಬೇಕು. ಓಕೆ, ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆಯಾ, ಇದ್ರಲಿಂತ ನನ್ನ ಸಮಯ ವ್ಯರ್ಥ ಆಗ್ತಾ ಇದೆಯಾ, ಹಾಗಾದ್ರೆ ಇದ್ರಲಿಂತ ದೂರ ಇರೋಣಪ್ಪ. ಇದನ್ನ ಮಾಡೋದ್ರಿಂದ ನನ್ನ ಪ್ರಿಪರೇಷನ್ಸ್ಗೆ ಏನಾದ್ರೂ ಸಹಾಯ ಆಗ್ತಿದೆಯಾ, ಆಗ್ತಾ ಇಲ್ಲ, ಹಾಗಾದ್ರೆ ದೂರ ಇಡೋಣ. ಏನ್ ಜೀವನ ಪೂರ್ತಿ ದೂರ ಇಡೋ ಅಗತ್ಯ ಇಲ್ಲ, 1 ವರ್ಷ 2 ವರ್ಷ ಸಾಕು ನನಗೆ, ನನ್ನ ಪ್ರಿಪರೇಷನ್ಸ್ ಆಗ್ಲಿ ನೀಟಾಗಿ, ನಾ ಅಧಿಕಾರಿ ಆಗ್ಲಿ ಸಾಕು, ಆಮೇಲೆ ಬೇಕಾದ್ರೆ ಡಿಸ್ಟ್ರಾಕ್ಷನ್ಸ್ ಏನಿದೆ ಅದನ್ನ ಮಜಾ ಮಾಡಿ ಅಲ್ಲಿ ಮಟ್ಟ ಇವನ್ನೆಲ್ಲ ದೂರ ಇಡೋಣ. ನನ್ನ ಪ್ರಿಪರೇಷನ್ಸ್ಗೆ ಮುಳ್ಳಾಗ್ತಾ ಇದೆ ಇದು, ಹಾಗಾದ್ರೆ ಅದನ್ನ ಸ್ವಲ್ಪ ದೂರ ಇಟ್ಕೊಳ್ಳೋಣ. ಸೊ ನಿಮಗೆ ಏನ್ ಮುಳ್ಳಾಗ್ತಾ ಇದೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಅದ್ರಲ್ಲಿಂತ ದೂರ. ಇಟ್ಸ್ ನಾಟ್ ಈಸಿ, ಇವತ್ತು ನಾ ಹೇಳಿದೆ ನಾಳೆನೆ ಪ್ರಾರಂಭಿಸಿದ್ರೆ ನೀವು ಅದನ್ನ ಇಡಕ್ ಬರಲ್ಲ, ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಪಡ್ತಿರ್ತೀರ, ಒಂದಿನ ಡಿಸ್ಟ್ರಾಕ್ಷನ್ಸ್ ಅನ್ನ ದೂರ ಇಡ್ತೀರ, ಮರನೇ ದಿನ ಬರೀ ಡಿಸ್ಟ್ರಾಕ್ಷನ್ಸ್ ಆಡ್ ಬರ್ತವೆ, ಎಸ್ ಫೈನ್, ನೆಕ್ಸ್ಟ್ ಡೇ ಮತ್ತೆ ಟ್ರೈ ಮಾಡಿ ದೂರ ಇಡಕ್ ಪ್ರಯತ್ನ ಪಡಿ, ನೆಕ್ಸ್ಟ್ ಮತ್ತೆ ಪುನಃ ಅಡ್ ಬರುತ್ತೆ, ಮತ್ತೆ ಸ್ವಲ್ಪ ಕಡಿಮೆ ಆಗಿರ್ತೀಗ, ಮತ್ತೆ ಪುನಃ ಅದನ್ನ ಡಿಸ್ಟ್ರಾಕ್ಷನ್ಸ್ ಅನ್ನ ದೂರ ಮಾಡಿ, ಈ ತರ ಹಂತ ಹಂತವಾಗಿ ಎಲ್ಲವನ್ನ ಕ್ರಮೇಣವಾಗಿ ದೂರ ಮಾಡಬಹುದು. ಓಕೆ, ಸೊ ಗಮನದಲ್ಲಿ ಇಟ್ಕೊಳ್ಳಿ, ಡಿಸ್ಟ್ರಾಕ್ಷನ್ಸ್ ಏನೇನಿದೆ ನಿಮಗೆ ಅವನ್ನೆಲ್ಲ ದಯವಿಟ್ಟು ದೂರ ಇಟ್ಟು 1 ವರ್ಷ 2 ವರ್ಷ ಡೆಡಿಕೇಟೆಡ್ ಆಗಿ ಪ್ರಿಪರೇಷನ್ಸ್ ಅನ್ನ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್, ಇದು ಬಹಳ ಆಗುತ್ತೆ ಸ್ನೇಹಿತರೆ, ವರ್ಕ್ ಆನ್ ಯೋರ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್. ನನ್ನ ಸ್ಟ್ರೆಂತ್ ಏನು ನನಗೆ ಗೊತ್ತು, ನನ್ನ ವೀಕ್ನೆಸ್ ಏನು ನನಗೆ ಗೊತ್ತು, ಅದೇ ರೀತಿ ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ನಿಮ್ಗಿಂತ ಚೆನ್ನಾಗಿ ಇನ್ನೊಂದು ವ್ಯಕ್ತಿಗೆ ಗೊತ್ತಿರಲ್ಲ. ಸೊ ನೀವು ಶಾಂತಾಗಿ ಕೂತು, ಎಸ್ ನನ್ನ ಸ್ಟ್ರೆಂತ್ ಏನಪ್ಪ, ನನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ಸ್ ಆಗಿರ್ಬೋದು ಅಥವಾ ಈ ಟಾಪಿಕ್ಸ್ ಗಳನ್ನ ನಾನು ಉತ್ತಮವಾಗಿ ಆನ್ಸರ್ ಬರೀಬಲ್ಲೆ. ಸೊ ನನ್ನ ಸ್ಟ್ರೆಂತ್ ಅನ್ನ ಹುಡುಕೊಳ್ಳಿ, ಏನು ನಿಮ್ಮ ಸ್ಟ್ರೆಂತ್. ನಾ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನ್ನ ಪ್ರಿಪರೇಷನ್ಸ್ ಅಲ್ಲಿ ಈ ಆರ್ಟ್ಸ್ ಟಾಪಿಕ್ ಅನ್ನ ನಾನು ಉತ್ತಮವಾಗಿ ಬರೀಬಲ್ಲೆ. ಸೊ ಅದನ್ನ ಹುಡ್ಕೊಳ್ಳಿ. ನನಗೆ ಸ್ವಲ್ಪ ಡ್ರಾಯಿಂಗಿನ ಹವ್ಯಾಸ ಇದೆ, ಸೊ ಎಲ್ಲೆಲ್ಲಿ ಡ್ರಾಯಿಂಗ್ಸ್ ಅನ್ನ ನಾ ಹಾಕ್ಬೋದು, ಎಲ್ಲೆಲ್ಲಿ ಫ್ಲೋ ಚಾರ್ಟ್ಸ್ ಅನ್ನ ನಾ ಹಾಕ್ಬೋದು, ಇದು ನನ್ನ ಸ್ಟ್ರೆಂತ್, ಇದನ್ನ ಹುಡ್ಕೊಳ್ಳಿ. ನೀವು ಇನ್ನೊಬ್ರಕ್ಕಿಂತ ಬೇರೆವಾಗಿ ಆನ್ಸರ್ಸ್ ಅನ್ನ ನಾ ಯಾವ ತರ ಬರಿಬಹುದು, ನನ್ನ ಹವ್ಯಾಸ ಒಂದು ಡ್ರಾಯಿಂಗ್ ಇದೆ. ಸೊ ಈ ಡ್ರಾಯಿಂಗ್ ಅನ್ನ ಯಾವ ತರ ಬಳಕೆ ಮಾಡ್ಕೋಬಹುದು, ನಾವು ಯಾವ ತರ ನಾನು ಉತ್ತಮವಾಗಿ ಡೈಗ್ರಾಮ್ಸ್ ಅನ್ನ ಹಾಕಿ ರೀಪ್ರೆಸೆಂಟೇಷನ್ ಅನ್ನ ಚೆನ್ನಾಗಿ ಮಾಡ್ಕೋಬಹುದು, ಈ ತರ ನಿಮ್ಮ ಸ್ಟ್ರೆಂತ್ಸ್ ಏನಿದೆ ಅದನ್ನ ಸ್ವಲ್ಪ ಡಿಗ್ ಮಾಡಿ, ಅದನ್ನ ನಿಮ್ಮ ಪ್ರಿಪರೇಷನ್ಸ್ ಅಲ್ಲಿ ನಿಮ್ಮ ಆನ್ಸರ್ ಪ್ರೆಸೆಂಟೇಷನ್ಸ್ ಅಲ್ಲಿ ಯಾವ ತರ ಬಳಕೆ ಮಾಡ್ಕೋಬಹುದು ಅದ್ರ ಬಗ್ಗೆ ಯೋಚನೆ ಮಾಡಿ. ನಮ್ಮ ವೀಕ್ನೆಸ್ ಏನಿದೆ ಅದನ್ನ ಗುರುತಿಸಿ ಅದರಲ್ಲಿಂದ ದೂರ ಇರುವ ಪ್ರಯತ್ನ ಮಾಡಿ, ಆ ವೀಕ್ನೆಸ್ ಗಳನ್ನ ಸ್ಟ್ರೆಂತ್ ಆಗಿ ಯಾವ ತರ ಕನ್ವರ್ಟ್ ಮಾಡ್ಕೋಬೇಕು ಅದನ್ನ ಪ್ರಯತ್ನ ಮಾಡಿ. ಓಕೆ, ಸೊ ಇವನ್ನೆಲ್ಲ ಮಾಡ್ತಾ ಮಾಡ್ತಾ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ರಿಯಲಿಸ್ಟಿಕ್ ಗೋಲ್ಸ್ ಅನ್ನ ಸೆಟ್ ಮಾಡ್ಬೇಕು. ಬಹಳಷ್ಟು ಜನ ಪ್ರಯತ್ನ ಮಾಡ್ತೀವಿ, ಎಸ್ ನಾಳೆ ಅನ್ನುಗಳೇ ಲಕ್ಷ್ಮೀಕಾಂತ್ ಸರ್ ಬುಕ್ ಅನ್ನು ಮುಗಿಸ್ಬಿಡೋಣ, ಸಾಧ್ಯನ ಅದು? ಮೊತ್ತ ಮೊದಲನೇ ಬಾರಿಗೆ ಓದ್ತಾ ಇರ್ತೀವಿ, 2 ದಿನ ಸಾಕಿ ಬುಕ್ ಮುಗಿಸೋಕೆ, ಮುಗಿಸ್ಬಿಡೋಣ. ನೋ, ಸ್ಟಾರ್ಟ್ ಮಾಡ್ತೀರಾ ಓದಕ್ಕೆ, 1ನೇ ತಾಸು ಓದ್ತೀರಾ 2 ಪೇಜ್ ಮುಗಿದಿರುತ್ತೆ, ಒಂದ್ ದಿನ ಓದ್ತೀರಾ 10 ಪೇಜ್ ಮುಗಿದಿರುತ್ತೆ, ನೆಕ್ಸ್ಟ್ ಡೇ ನೋಡ್ತೀರಾ 15 ಪೇಜ್ ಮುಗಿತೆ, ನೆಕ್ಸ್ಟ್ ಡೇ ಬುಕ್ಕೆ ಮುಚ್ಚಿಟ್ಬಿಡುದು. ನಾ 2 ದಿನ ಮುಗಿಸ್ಕೋಬೇಕಂತಿದ್ದೆ, ಆಗ್ತಾ ಇಲ್ಲ, ನಾ ಇಟ್ಕೊಂಡಿದ್ ಗೋಲ್ ನನ್ನ ಕಡೆ ಅಂತ ಸ್ಯಾಟಿಸ್ಫೈ ಮಾಡಕ್ ಆಗ್ತಾ ಇಲ್ಲ. ಸೊ ಬೇಜಾರಾಗಿ ಅದನ್ನ ಕೈ ಬಿಟ್ಬಿಡುದು, ಅದೇ ಡಿಸ್ಟ್ರಾಕ್ಷನ್ ಲಿ ಅದೇ ನೆಗೆಟಿವ್ ಮೈಂಡ್ ಲೇ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇರೋದು. ನಾ ಏನ್ ಮಾಡ್ಬೇಕಂತಿದ್ದೆ ಅದನ್ನ ಮಾಡಕ್ ಆಗ್ತಾ ಇಲ್ಲ ನನಗೆ,
ನನ್ನ ಪ್ರಿಪರೇಷನ್ಸ್ ಹಿಂದುಳಿತಾ ಇದೆ, ನೋ ಈ ತರ ಮಾಡಕ್ ಹೋಗ್ಬಿಡಿ, ನಿಮ್ಮ ಸ್ಟ್ರೆಂತ್ ಏನು, ನನ್ನ ಎಷ್ಟು ಸ್ಪೀಡ್ ಅಲ್ಲಿ ನಾವು ಓದ್ಬೋದು, ಎಷ್ಟು ಒಳ್ಳೇದಾಗಿ ನಾ ಆನ್ಸರ್ ಬರೀಬಹುದು, ಇದನ್ನ ನೆನ್ಪಿಟ್ಕೊಂಡು ಇದನ್ನ ಗಮನದಲ್ಲಿ ಇಟ್ಕೊಂಡು ಹಾಗಾದ್ರೆ ಒಂದ್ ದಿನಕ್ಕೆ ನಾ ಎಷ್ಟು ಓದ್ಬೋದು. ಬಹಳ ಜನ ಕೇಳ್ತಾರೆ ಎಷ್ಟು ತಾಸು ಓದ್ತೀರಾ, 15 ತಾಸು ಓದ್ತೀರಾ, ನೋ ಎಷ್ಟು ತಾಸು ಓದ್ತೀವಿ ಅನ್ನೋದು ಮಹತ್ವ ಅಲ್ಲ, ಎಷ್ಟು ತಾಸಿನಲ್ಲಿ ಏನೆಲ್ಲ ಓದ್ತೀವಿ ಅನ್ನೋದು ಮಹತ್ವ. ಆ ಓದಿದ್ದನ್ನ ನಾನು ಪದೇ ಪದೇ ನನ್ನ ಏನು ಅನ್ಅಕಾಡೆಮಿದಲ್ಲಿ ಕ್ಲಾಸ್ ತಗೋತಾ ಇರ್ತೀನಿ, ಎಲ್ಲ ಸ್ನೇಹಿತರಿಗೆ ಒಂದೇ ಹೇಳ್ತೀನಿ, ನೀವು ಎಷ್ಟು ಓದಿದ್ದೀರಾ ಅದಕ್ಕಿಂತ ಬದಲು ನೀವು ಎಷ್ಟು ಓದಿದ್ದನ್ನ ಬರತ್ ತೆಗ್ದಿದ್ರ ದಯವಿಟ್ಟು ಅದನ್ನ ನೆನಪದಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಾ ಓದಿದ್ದನ್ನ ಮರಿಬಹುದು, ಬಟ್ ಒಮ್ಮೆ ನಾನು ಅದನ್ನ ನೋಟ್ಸ್ ರೂಪದಲ್ಲಿ ಬರೆದಿಟ್ಕೊಂಡೆ ಅಂದ್ರೆ ಬಹಳಷ್ಟು ದಿನ ಅದು ನನಗಿರುತ್ತೆ, ನಂತರ ಅದು ಪದೇ ಪದೇ ರಿವೈಸ್ ಮಾಡೋ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಎಷ್ಟು ತಾಸು ಓದಿದ್ದೀನಿ ಆ ತರ ಇಟ್ಕೊಳಕ್ ಹೋಗ್ಬಿಡಿ. ಎಷ್ಟು ಚೆನ್ನಾಗಿ ನಾ ಓದಿದ್ದೀನಿ, ಈ ಒಂದು ತಾಸದಲ್ಲಿ ನನ್ನ ಸಿಲೆಬಸ್ ಅನ್ನ ಎಷ್ಟು ಕವರ್ ಮಾಡಿದ್ದೀನಿ, ಈ ತರ ನಮ್ಮ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಹೋಗ್ಬೇಕಾಗು. ಸೊ ಗೋಲ್ಸ್ ಅನ್ನ ಯಾವ ತರ ಸೆಟ್ ಮಾಡಿ, ರಿಯಲಿಸ್ಟಿಕ್ ಗೋಲ್ಸು, ಇವತ್ತು ಒಂದ್ ದಿನಕ್ಕೆ ನಾ ಏನ್ ಗೋಲ್ ಇಟ್ಕೊಂಡಿದ್ದೀನಿ, ಯಾವ ವಿಷಯನ ಇವತ್ತು ಒಂದ್ ದಿನಕ್ಕೆ ಮುಗಿಸ್ಬೇಕಂತಿದ್ದೀನಿ, ಈ ಒಂದು ವಾರದಲ್ಲಿ ಯಾವ ಟಾಪಿಕ್ಸ್ ಅನ್ನ ನಾ ಮುಗಿಸ್ಬೇಕಂತಿದ್ದೀನಿ, 15 ದಿನದಲ್ಲಿ ನಾ ಏನೆಲ್ಲ ಮುಗಿಸ್ಬೇಕಂತಿದ್ದೀನಿ. ಸೊ ಅಟ್ ದಿ ಎಂಡ್ ಆಫ್ 1 ಮಂತ್, 1 ತಿಂಗಳಲ್ಲಿ ನನ್ನ ಪ್ರಕಾರ ನಾ ಏನೆಲ್ಲ ಮುಗಿಸ್ಬೇಕಂತಿದ್ದೀನಿ, ಈ ತರ ಹಂತ ಹಂತವಾಗಿ ಗೋಲ್ ಅನ್ನ ಮಾಡ್ಕೊಂಡಿರಿ. ಸೊ ಪ್ರತಿದಿನ ಮಲಗೋ ಮೊದಲು ಇವತ್ತಿನ ಗೋಲ್ ಅನ್ನ ನಾ ರೀಚ್ ಆದ್ನ, ಯಾಕೆ ಕಮ್ಮಿ ಆಯ್ತು, ಓಕೆ ನೆಕ್ಸ್ಟ್ ಡೇ ಅದನ್ನ ಯಾವ ತರ ಕವರ್ ಮಾಡ್ಬೋದು. ಸೊ ನೆಕ್ಸ್ಟ್ ಡೇ ಗೋಲ್ ಅನ್ನ ಇವತ್ತು ನೈಟ್ ಮಲಗೋ ಮುಂದೆ ಮಾಡ್ಬೇಕು, ಯಾಕಂದ್ರೆ ಒಂದು ವಾರಕ್ಕೆ ಇದನ್ನೆಲ್ಲ ಮಾಡ್ಬೇಕಂತಿದ್ದೀನಿ. ಸೊ ಅಷ್ಟೆಲ್ಲ ಮುಗಿಸ್ಬೇಕಂದ್ರೆ ಹಂತ ಹಂತವಾಗಿ ನಾನು ಮುಗಿಸ್ತಾ ಹೋಗ್ಬೇಕು. ಸೊ ಈ ಇವತ್ತಿನ ವಾರ ಇಷ್ಟು ಸಿಲೆಬಸ್ ಮುಗಿಸ್ಬೇಕಂತಿದ್ದೀನಿ, ಹಾಗಾದ್ರೆ ಅದನ್ನ ಒಂದು ವಾರದನ್ನ ಒಂದೊಂದು ದಿನಕ್ಕೆ ಡಿವೈಡ್ ಮಾಡ್ಕೋಬೇಕು, ಎಷ್ಟು ಟಾಪಿಕ್ಸ್ ಅನ್ನ ಒಂದೊಂದು ದಿನಕ್ಕೆ ಮುಗಿಸಿದ್ರೆ ಒಂದು ವಾರಕ್ಕೆ ಇಡೀ ಟಾಪಿಕ್ ಮುಗಿಯುತ್ತದು. ಈ ತರ ನಾವು ಸ್ಟ್ರಾಟಜಿ ಅನ್ನ ಮಾಡ್ಕೊಂಡು ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಅಂಡ್ ಫೈನಲಿ ಲಾಸ್ಟ್ ಟಾಪಿಕ್ ನಿಮ್ ಜೊತೆ ಸ್ನೇಹಿತರೆ ಶೇರ್ ಮಾಡೋದು, ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಬರ್ನ್ ಔಟ್. ಬಹಳ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕೆ ಆಗಲೇ ಹೇಳಿದ್ದೀನಿ, ದಿಸ್ ಇಸ್ ನಾಟ್ ಅ ಸಿಂಗಲ್ ಒಂದು ಸ್ಪ್ರಿಂಟ್ ಅಲ್ಲ ಇದು, 1 ತಿಂಗಳು ಓದ್ಬಿಡು ಮುಗಿತ್ ನಾಳೆ ಅಧಿಕಾರಿ ನೀನು, 2 ತಿಂಗಳು ಓದ್ಬಿಡು ನಾಳೆ ನೀ ಅಧಿಕಾರಿಗ್ನು, ಇದೇನು ಇಟ್ಸ್ ಅ ಮ್ಯಾರಥಾನ್. ಇಲ್ಲಿ ಬಹಳ ಪೇಷಂಟ್ ಆಗಿ ಕಾಯ್ಬೇಕು, ನಿಮ್ಮ ಸಮಯ ಬರೋ ಮಟ ಕಾಯ್ತಾ ಇರಬೇಕು, ಯಾವಾಗ ಬರುತ್ತೆ ಹೇಳಕ್ ಬರಲ್ಲ, ಬಟ್ ಬರೋ ತನಕನೂ ನಿಮ್ಮ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು. ಸೊ ಅದಕ್ಕೋಸ್ಕರ ಬರ್ನ್ ಔಟ್ ಅಂದ್ರೇನು, ಎಸ್ ಇವತ್ತು ನಾಳೆ ನಾಡ್ದ ಫುಲ್ 10-15 ತಾಸು ಓದಿದೆ ಒಂದ್ ವಾರ ಮಲಗಿಬಿಟ್ಟೆ, ನೆಕ್ಸ್ಟ್ ಎದ್ದೆ ಮತ್ತೊಂದ್ 4-5 ದಿನ 15-17 ತಾಸು ಓದಿದೆ ಮತ್ತೊಂದ್ ವಾರ ಮಲಗಿಬಿಟ್ಟೆ, ಆಮೇಲೆ ಬೋರ್ ಆಗಿ ಬಿಟ್ಬಿಟ್ಟೆ. ಈ ತರ ಮಾಡ್ಬೇಡಿ, ದಟ್ ಈಸ್ ವಾಟ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಬರ್ನ್ ಔಟ್. ಆ ಏನ್ ಝೀಲ್ ಇದೆ, ಆ ಏನ್ ಎಂಥೂಸಿಯಾಸಮ್ ಇದೆ, ಅದನ್ನ ಇಡೀ ವರ್ಷಾನುಗಟ್ಲೆ ಇಟ್ಕೋಬೇಕು, ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರಬೇಕು, ಪ್ರತಿ ದಿನ ಮಾಡ್ಬೇಕು. ಸೊ ಇದು ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಬರ್ನ್ ಔಟ್ ಏನ್ ಮಾಡ್ಬೇಕು, ಸಿಂಪಲ್, ವಾರದಲ್ಲಿ ಒಂದಿನ ಫ್ರೀ ಮಾಡಿ, ಬುಕ್ಸ್ ಅನ್ನ ಬಿಟ್ಟಿಟ್ಬಿಡಿ. ಇದು ನಾ ಮಾಡಿದ್ ಹೇಳ್ತಾ ಇದ್ದೀನಿ ನಿಮಗೆ, ಈ ನಾ ಏನೇನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ವೇದ ವಾಕ್ಯ ಅಲ್ಲ, ನಿಮಗ್ ಸೂಕ್ತ ಅನಿಸ್ತಾ ಇದೆಯಾ, ಈ ರೀತಿ ಮಾಡಿದ್ರೆ ನನ್ನ ಪರ್ಸನಾಲಿಟಿಗೆ ಇದು ಸೂಕ್ತನಾ, ನಾ ಈ ತರ ಮಾಡ್ಬೋದಾ, ಅದೇನು ಹೇಳಿದ್ದೀನಿ, ಯು ಆರ್ ದಿ ಬೆಸ್ಟ್ ಜಡ್ಜ್ ಫಾರ್ ಯುವರ್ ಸೆಲ್ಫ್. ನೀವು ಅದನ್ನ ಆಲೋಚನೆ ಮಾಡ್ಕೊಳ್ಳಿ, ಎಸ್ ಇದು ನನಗೆ ಸೂಕ್ತ ಅನಿಸ್ತಾ ಇದೆ, ಈ ತರ ನಾನು ಮಾಡಬಹುದು ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ನೋಡಿ, ನಿಮ್ಗೆ ಹೆಲ್ಪ್ ಆಗ್ತಿದೆ, ದೆನ್ ಕಂಟಿನ್ಯೂ ಇಟ್. ಸೊ ನಾವು ಹೇಳಿದ್ದನ್ನ ವೇದ ವಾಕ್ಯವಾಗಿ ತಗೋಬೇಡಿ, ಇದನ್ನ ನೀವು ಆಲೋಚನೆ ಮಾಡ್ಕೊಳ್ಳಿ, ನಿಮಗೆ ಸೂಕ್ತ ಆಗುತ್ತಾ, ನಂತರ ಆ ರೀತಿ ನಿಮ್ಮ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಹೋಗಿ. ಸೊ ಟು ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್ ಬರ್ನ್ ಔಟ್ ಏನ್ ಮಾಡ್ತಾ ಇದ್ದೆ ನಾನು, ವಾರದಲ್ಲಿ ಒಂದು ದಿನ ರಜೆ ಕಂಪಲ್ಸರಿ. ಯಾವ ತರ ಸಂಡೇ ರಜೆ ಘೋಷಿಸಿದ್ದಾರೆ ಅದೇ ತರ ನಂದು ಸಂಡೇ ರಜೆನೆ, ಬುಕ್ ಅನ್ನ ದೂರ, ಬುಕ್ ನನಗೆ ಸಂಬಂಧ ಇಲ್ಲ ಸಂಡೇ ಒಂದಿನ. ಏನ್ ಮಾಡೋದು, ಇಡೀ ವಾರ ಓದಿರ್ತಿದ್ದೆ. ಸೊ ಮಸ್ತ್ ಆಗಿ ಹಾಫ್ ಡೇ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡುದು, ಎಂಜಾಯ್ ಮಾಡುದು, ನೀಟಾಗಿ ಒಂದು ಮೂವಿ ನೋಡುದು, ಎಸ್ ಡೆಡಿಕೇಟೆಡ್ ಆಗಿ ಒಂದು ವಾರ ಪ್ರಿಪೇರ್ ಮಾಡಿದ್ದೆ. ಇವತ್ತು ಫುಲ್ ರೆಸ್ಟ್, ರಿಲ್ಯಾಕ್ಸ್ ಮೈಂಡ್, ಸೊ ಮೈಂಡ್ ಫ್ರೆಶ್ ಆಗುತ್ತೆ. ಹೊರಗಿನ ಜಗತ್ತನ್ನ ನೋಡ್ತೀವಿ, ಎಲ್ಲ ಕೇವಲ ಬುಕ್ಸ್ ಇಂದ ಅಷ್ಟೇ ನಮಗೆ ಜ್ಞಾನ ಸಿಗಲ್ಲ, ಹೊರಗಡೆ ಕೂಡ ಎಲ್ಲ ನಮ್ಮ ಸ್ನೇಹಿತರ ಜೊತೆ ಮಾತಾಡೋದ್ರಿಂದ ಕೂಡ ಎಷ್ಟೊಂದು ಮಾಹಿತಿ ಸಿಗ್ತಾ ಇರುತ್ತೆ. ಸೊ ಈ ರೀತಿ ಆರಾಮ್ ಬಿಂದಾಸಾಗಿ ಒಂದು ವಾರದ ಏನು ನಮ್ಮ ಪ್ರಿಪರೇಷನ್ಸ್ ಇರುತ್ತೆ, ಅದಕ್ಕೆ ಒಂದಿನ ನಾನು ರಜೆ ಕೊಡ್ತಿದ್ದೆ, ಒಂದು ದಿನ ಫುಲ್ ನಾನು ಲೈವ್ಲಿ ಆಗಿ ಸ್ಪೆಂಡ್ ಮಾಡ್ತಾ ಇದ್ದೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ. ಮೂವಿಗೆ ಹೋಗ್ತಾ ಇದ್ವಿ, ಆಟ ಆಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ, ಸಣ್ಣ ಹುಡುಗರ ತರ ಇನ್ನು ಹೋಗಿ ಕ್ರಿಕೆಟ್ ಆಡಿ ಬರ್ತಿದ್ವಿ ನಾವು. ಸೊ ಈ ತರ ಎಸ್ ಮತ್ತೆ ಎಂಥೂಸಿಯಾಸಮ್ ಬರುತ್ತೆ, ಎಸ್ ಅಪ್ಪ ಇವತ್ತು ರಿಲ್ಯಾಕ್ಸ್ ಆಗಿದ್ದೀನಿ, ಫೈನ್ ನೈಟ್ ಮೂವಿ ನೋಡಿ ಮಲ್ಕೋಣ, ನಾಳೆ ಮತ್ತೆ ಪ್ರಾರಂಭ ನಮ್ಮ ಪ್ರಿಪರೇಷನ್ಸು, ಹೊಡಿ ಗಾಡಿ ಅಂತೇಳಿ ಮತ್ತೆ ಚಲೋ. ಮಂಡೇ ಟು ಫ್ರೈಡೇ ಫುಲ್ ಸ್ಟಡಿ, ಸ್ಯಾಟರ್ಡೆ ಫುಲ್ ರಿವೈಸ್, ಸಂಡೇ ಹಾಲಿಡೇ. ಸೊ ಈ ರೀತಿ ನಿಮಗೆ ಯಾವುದು ಸೂಕ್ತ, ಬರ್ನ್ಔಟ್ ಅನ್ನ ಬಿಟ್ಟು ಅದನ್ನ ಮೇಲೆ ನಿಂತು ಯಾವ ತರ ನೀವು ಮುಂದೆ ಹೋಗ್ಬೋದು. ಸುಮ್ಮನೆ 15 ದಿನ 1 ತಿಂಗಳು ಓದ್ತೀನಿ ಆಮೇಲೆ ಬಿಟ್ಟು ಮಲಗ್ಬಿಡ್ತೀನಿ, ಇದನ್ನ ಮಾಡಿದ್ರೆ ಉಪಯೋಗ ಇಲ್ಲ. ಬಿಕಾಸ್ ಎವ್ರಿ ದಿನ, ಪ್ರತಿ ದಿನ ಇದನ್ನ ಮಾಡ್ಬೇಕು ನೀನು, ಎವ್ರಿ ಡೇ ಇದನ್ನ ಮಾಡ್ಬೇಕು ನೀವು, ಮತ್ತೆ 1 ತಿಂಗಳ 2 ತಿಂಗಳಲ್ಲ ವರ್ಷಾನುಗಟ್ಲೆ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಬರ್ನ್ಔಟ್ ಲಿಂತ ದೂರ ಇರಬೇಕು, ನಿಮ್ಮ ಎನರ್ಜಿಯನ್ನ 1 ತಿಂಗಳು ಖಾಲಿ ಮಾಡ್ಕೊಂಡು ಬಿಡೋದಲ್ಲ, ಅದನ್ನ ಕಂಟಿನ್ಯೂಸ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ಇವು ನನ್ನ ಪ್ರಮುಖವಾದ
ಒಂದು ಎರಡು ಮಾತುಗಳು ನಿಮಗೆ. ಇದನ್ನ ಇವನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರಿಂದ ಯಾವಾಗ ನನ್ನ 2014 ದಲ್ಲಿ ನಾನು ಒಂದು ಪೆಟ್ಟು ತಿಂದೆ ಅವಾಗ ನಾ ಏನೆಲ್ಲ ಬದಲಾವಣೆಯನ್ನ ಮಾಡ್ಕೊಂಡೆ ಅದನ್ನ ಈ 6 ಪಾಯಿಂಟ್ ಮೂಲಕ ನಿಮಗೆ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದರ ಮೇಲೆ ಒಂದು ಸಪರೇಟ್ ಕ್ಲಾಸ್ ತಗೋತೀನಿ ಸ್ನೇಹಿತರೆ. ಯಾವ ತರ ಪ್ರಿಪರೇಷನ್ ಸ್ಟ್ರಾಟಜಿ ಇರಬೇಕು, ನೋಟ್ಸ್ ಮೇಕಿಂಗ್ ನಾ ಯಾವ ತರ ಮಾಡಿದ್ದೆ, ಯಾವ ತರ ನಾನು ನನ್ನ ಆನ್ಸರ್ ರೈಟಿಂಗ್ ದಲ್ಲಿ ಬದಲಾವಣೆಯನ್ನ ತಗೊಂಡು ಬಂದಿದ್ದೆ, ಆನ್ಸರ್ ರೈಟಿಂಗ್ ಎಷ್ಟಗತ್ಯ, ಇದನ್ನೆಲ್ಲ ನಿಮಗೆ ಒಂದು ಕಂಪ್ಲೀಟ್ ಕ್ಲಾಸ್ ದಲ್ಲಿ 1 ಅವರ್ ಲೈವ್ ಸೆಷನ್ಸ್ ತಗೊಳ್ಳೋಣ. ಎಲ್ಲ ಸ್ನೇಹಿತರು ಫ್ರೀ ಸೆಷನ್ಸ್ ತಗೊಳ್ಳೋಣ, ಅದನ್ನ ಸ್ಪೆಷಲ್ ಕ್ಲಾಸ್ ಮೂಲಕ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ದಲ್ಲಿ ಎಲ್ಲ ಸ್ನೇಹಿತರು ಭಾಗವಹಿಸಿ. ಅಲ್ಲಿ ನಿಮಗೆ ನಿಮ್ಮದು ಏನೇನು ಸಮಸ್ಯೆಗಳಿದ್ದಾವೆ, ನಿಮಗೇನು ಪ್ರಿಪರೇಷನ್ಸ್ ಬಗ್ಗೆ ನನ್ನಿಂತ ಮಾಹಿತಿ ಬೇಕು, ಡೆಫಿನೆಟ್ಲಿ ಐ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಔಟ್. ಓಕೆ, ಸೊ ನನ್ನಿಂತ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ನನ್ನ ಪ್ರಿಪರೇಷನ್ಸ್ ದಲ್ಲಿ ಏನೆಲ್ಲ ನಾನು ಮಾಡಿದ್ದೆ ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಅನ್ ಅಕಾಡೆಮಿ ಸ್ಪೆಷಲ್ ಕ್ಲಾಸ್ ಮೂಲಕ ಅವೈಲೇಬಲ್ ಇರ್ತೀನಿ. ಡೆಫಿನೆಟ್ಲಿ ಅಲ್ಲಿ ಕ್ಲಾಸ್ ಅನ್ನ ತಗೊಳ್ಳೋಣ. ಓಕೆ, ಸೊ ಎಲ್ಲ ನನ್ನ ಸ್ನೇಹಿತರು ಯಾರು ಮುಂದಿನ ನೋಟಿಫಿಕೇಶನ್ಗೋಸ್ಕರ ಕಾಯ್ದೇ ಇದ್ದೀರಾ, ದಯವಿಟ್ಟು ಆ ನನ್ನ ಸ್ಟೇಟ್ಮೆಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೋಟಿಫಿಕೇಶನ್ ಬರೋ ಮತ ಕಾಯಕ್ ಹೋಗ್ಬೇಡಿ, ಇವತ್ತಿನಿಂದನೆ ಪ್ರಾರಂಭಿಸಿ. ಯಾವಾಗ ನೋಟಿಫಿಕೇಶನ್ ಬರುತ್ತೆ, ಯು ಶುಡ್ ಬಿ ದಿ ಬೆಸ್ಟ್ ಪ್ರಿಪೇರ್ಡ್ ಕ್ಯಾಂಡಿಡೇಟ್. ನಿಮ್ಗಿಂತ ಚೆನ್ನಾಗಿ ಪ್ರಿಪೇರ್ಡ್ ಆದ ಕ್ಯಾಂಡಿಡೇಟ್ ಇನ್ನೊಬ್ಬನಿಲ್ಲ ನೋಡಪ್ಪ, ಆ ಲೆವೆಲ್ಗೆ ನೀವು ಪ್ರಿಪರೇಷನ್ಸ್ ಅನ್ನ ಮಾಡಬೇಕು. ಸೊ ಈ ದೃಷ್ಟಿನಲ್ಲಿ ಲೆಟ್ ಅಸ್ ಬಿಗಿನ್ ಅವರ್ ಪ್ರಿಪರೇಷನ್ಸ್ ಟುಡೇ. ಸೊ ಬಹಳಷ್ಟು ಜನಕ್ಕೆ ಸ್ವಲ್ಪ ದುಃಖ ಆಗಿರ್ಬೋದು ಈ ಫಲಿತಾಂಶದಿಂದ, ಅದಕ್ಕೋಸ್ಕರ ಎಸ್ ಲೆಟ್ ಅಸ್ ಎಂಜಾಯ್, 1 ವಾರ ಮಜಾ ಮಾಡೋಣ, ಇದ್ರಲಿಂತ ಹೊರಗಡೆ ಬರೋಣ. ದೆನ್ ಇನ್ ಸ್ಟಾರ್ಟ್ ಜನವರಿ 1 ಲಿಂತ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳಿ ತಗೊಂಡು ಸ್ಟಾರ್ಟ್ ಮಾಡೋಣ ಪ್ರಿಪರೇಷನ್ಸ್ ಅನ್ನ. ಓಕೆ, ಸೊ ಆಲ್ ದಿ ಬೆಸ್ಟ್ ಎಲ್ಲ ನನ್ನ ಸ್ನೇಹಿತರು ಯಾರು ಮುಂದಿನ ನೋಟಿಫಿಕೇಶನ್ಸ್ಗೋಸ್ಕರ ಕಾಯ್ತಾ ಇದ್ದೀರಾ, ಯಾರು ಸ್ವಲ್ಪ ದುಃಖದಲ್ಲಿದ್ದೀರಾ. ಎಸ್ ಐ ಅಂಡರ್ಸ್ಟ್ಯಾಂಡ್, ನಾನು ಕೂಡ ಇದೇ ಪರಿಸ್ಥಿತಿಯನ್ನ ದಾಟಿ ಇವತ್ತು ಬಂದಿದ್ದೀನಿ. ಸೊ ಡೆಫಿನೆಟ್ಲಿ ಇದನ್ನ ಧೈರ್ಯದಿಂದ ಎದುರಿಸಿ ಶಕ್ತಿಯನ್ನು ವಾಪಸ್ ತಗೊಂಡು ಬನ್ನಿ. ನಿಮ್ದು ಏನೇನು ಡಿಸ್ಟ್ರಾಕ್ಷನ್ಸ್ ಬರುತ್ತೆ ಎಲ್ಲವನ್ನ ಬಿಟ್ಟು ನಿಂತು ವಾಪಸ್ ನಿಮ್ ಎನರ್ಜಿಯನ್ನ ಗ್ಯಾದರ್ ಮಾಡ್ಕೊಳ್ಳಿ. ವಿ ವಿಲ್ ಸ್ಟಾರ್ಟ್ ಅವರ್ ಪ್ರಿಪರೇಷನ್ಸ್ ಫ್ರಮ್ ಜನವರಿ. ಉತ್ತಮವಾಗಿ ಪ್ರಿಪರೇಷನ್ಸ್ ಅನ್ನ ಮಾಡೋಣ. ಎಲ್ಲರೂ ಪ್ರಿಪರೇಷನ್ಸ್ ಅನ್ನ ಉತ್ತಮವಾಗಿ ಮಾಡಿದ್ರೆ ಪ್ರತಿಯೊಬ್ಬನು ಕೂಡ ಕ್ಲಿಯರ್ ಆಗ್ಬೋದು. ಸೊ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಆಲೋಚನೆ ಮಾಡ್ಕೊಳ್ಳಿ. ಯಾವ ದೃಷ್ಟಿಯಲ್ಲಿ ನಾನು ಪ್ರಿಪರೇಷನ್ಸ್ ಅನ್ನ ಮಾಡಿದ್ರೆ ಉತ್ತಮ ಅನ್ನೋದನ್ನ ಆಲೋಚನೆ ಮಾಡ್ಕೊಳ್ಳಿ. ನಂತರ ಉತ್ತಮವಾಗಿ ಪ್ರಿಪರೇಷನ್ಸ್ ಅನ್ನ ಮಾಡಕ್ಕೆ ಪ್ರಾರಂಭಿಸಿ. ಓಕೆ, ಸೊ ನಿಮ್ಗಿಂತ ಮೇಲೆ ಯಾವುದು ಇಲ್ವಾ, ನೀವು ಪ್ರಯತ್ನ ಪಟ್ಟರೆ, ನೀವು ಶ್ರಮ ಪಟ್ಟರೆ ಎಲ್ಲವನ್ನ ಕೂಡ ನೀವು ಜಯಿಸಬಹುದು. ಸೊ ಅದಕ್ಕೋಸ್ಕರ ಎಸ್, ದುಃಖ ಆಗಿದ್ರು ಕೂಡ ಬಿಡೋಣ, ಅದನ್ನ ಸ್ವಲ್ಪ ಅನುಭವಿಸೋಣ. ಕಹಿ ಸಿಹಿ ಕಹಿ ಇರಲೇಬೇಕು ಜೀವನದಲ್ಲಿ, ಅನುಭವಿಸೋಣ, ನಂತರ ಮತ್ತೆ ಮುಂದುವರೋಣ, ನಮ್ಮ ಪ್ರಯತ್ನ ಮಾಡ್ತಾನೆ ಇರೋಣ. ಡನ್. ಸೊ ಒಂದೆರಡು ಮಾತನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಐ ಹೋಪ್ ಯು ಪೀಪಲ್ ಲೈಕ್ ಇಟ್. ಸೊ ಕೊನೆಯದಾಗಿ ಎಲ್ಲ ನಮ್ಮ ಸ್ನೇಹಿತರು ಯಾರು ಸೆಲೆಕ್ಟ್ ಆಗಿದ್ರೆ, ಆಲ್ ದ ಬೆಸ್ಟ್ ಸ್ನೇಹಿತರೆ, ಕಂಗ್ರಾಚುಲೇಷನ್ಸ್ ನಿಮ್ಗೆಲ್ಲರಿಗೂ ಕೂಡ. ಯಾರು ಮುಂದಿನ ಪ್ರಿಪರೇಷನ್ಸ್ ಕಾಯ್ತಾ ಇದ್ರೆ, ಎಸ್ 1 ವಾರ ರಜೆ ತಗೊಳ್ಳಿ, 1 ವಾರ ಮಜಾ ಮಾಡಿ, ಇದ್ರಲ್ಲಿಂದ ಹೊರಗಡೆ ಬನ್ನಿ, ನಂತರ ಪುನಃ ಪ್ರಯತ್ನವನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಐ ಹೋಪ್ ಯು ಪೀಪಲ್ ಲೈಕ್ ದಿ ವಿಡಿಯೋ. ಸೊ ಎಂಜಾಯ್, ಹ್ಯಾವ್ ಫನ್ ಗೈಸ್. ಸೊ ಉತ್ತಮವಾಗಿ ಖುಷಿ ಖುಷಿಲೇ ಪ್ರಿಪರೇಷನ್ಸ್ ಮಾಡ್ತಾ ಇರೋಣ. ಟೇಕ್ ಕೇರ್, ಬೈ, ಗುಡ್ ನೈಟ್.